ಈಗ ಭವಾನಿ ರೇವಣ್ಣ ಅವರಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಅಥವಾ ಪ್ರಜ್ವಲ್ ರೇವಣ್ಣ ಅವರಿಗೆ ಯುವ ಜನತಾ ದಳದ ಅಧ್ಯಕ್ಷ ಯಾವ ಚರ್ಚೆ ಇಲ್ಲ ಏನು ಇಲ್ಲ, ಅದೆಲ್ಲ ಗಾಳಿ ಸುದ್ದಿ. ಯಾಕೆ ಭವಾನಿ ರಾಜ್ಯಾಧ್ಯಕ್ಷ ಯಾರು ಕೇಳಕ್ ಹೋಗ್ಯಾರ ಭವಾನಿಯವರು ಅಥವಾ ಪ್ರಜ್ವಲ್ ಕೇಳಕ್ ಹೋಗ್ಯಾರ? ಯಾವುದು ಇಲ್ಲ. ರಾಜ್ ಕುಮಾರ್ ಅಣ್ಣರು ಇಬ್ರಾಹಿಂ ಸಾಹೇಬ್ರೆ ರಾಜ್ಯಾಧ್ಯಕ್ಷರು, ಕ್ವಶನ್ನೇ ಇಲ್ಲ. ಬದಲಾವಣೆ ಕ್ವಶನ್ ಇಲ್ಲ. ಇಬ್ರಾಹಿಂ ಸಾಹೇಬ್ರು, ಕುಮಾರಸ್ವಾಮಿ ಅವರು ಇವತ್ತು ಲೀಡರ್ ಆಫ್ ದಿ ಅಪೋಸಿಷನ್ ನಮ್ಮ ಪಾರ್ಟಿ. ಈಗ ಸಿದ್ದರಾಮಯ್ಯನವ್ರಿಗೂ ನಮ್ದು ಬೇರೆ ವಿಷಯ. ಅದಕ್ಕೂ ಪವರ್ ಶೇರಿಂಗ್ ಬಗ್ಗೆ ಆಗಲೇ ಭಾರಿ ಚರ್ಚೆ ಆಗ್ತದೆ. ಯಾವ ಪವರ್ ಇಲ್ಲ, ನಮ್ಗೆ ಯಾವ್ದು ಇಲ್ಲ. ನಮ್ಗೆ ಎಲೆಕ್ಟ್ರಿಕ್ ರೇಟ್ ಕಮ್ಮಿ ಮಾಡಿ ಸಾಕು. ಸರ್, ಯಾರಿರ್ಬೇಕು ಅನ್ಸುತ್ತೆ ಸರ್ 5 ವರ್ಷ? ಸಿದ್ದರಾಮಯ್ಯ ಇರ್ಬೇಕಾ? ನಾವು ರಾಷ್ಟ್ರೀಯ ಪಕ್ಷಗಳದು, ನಮ್ ಯಾರು ಕೇಳ್ತೇವ್ರಿ? ನಮ್ಗೆ ಏನಾದ್ರು ಹಾಸನದಲ್ಲಿ ಯಾರು ಇರ್ಬೇಕು ಅಂದ್ರೆ ಹೇಳ್ತಿರ್ಬೇಕು. ರಾಷ್ಟ್ರೀಯ ಪಕ್ಷದ ಮುಖಂಡರು ಸೇರಿದ್ರು ಸರ್. ಶಿವಲಿಂಗೇಗೌಡರು ನನ್ಗೆ ಕೊಡ್ತಾರೆ ಅಂತ ಹೇಳಿದ್ರು. ಯಾರಿಗೆ ಕೊಟ್ಟರು ಸಂತೋಷ? ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮದಿ.